ಕಂಗಳಲ್ಲಿ ನೂರಾರು ಕನಸುಗಳನ್ನು ಹೊತ್ತು ಹತ್ತು ವರ್ಷ ಪ್ರೀತಿಸಿ ಎರಡು ವರ್ಷಗಳ ಹಿಂದಷ್ಟೇ ಮದುವೆಯಾಗಿ ಪುಟ್ಟ ಕಂದನ ನಿರೀಕ್ಷೆಯಲ್ಲಿದ್ದ ದಂಪತಿ. ಸದಾ ಬೆನ್ನೆಲುಬಾಗಿದ್ದ ತಮ್ಮ ಧ್ರುವ ಸರ್ಜಾ, ಮಾವ ಅರ್ಜುನ್ ಸರ್ಜಾರ ಬೆಂಬಲ ಪ್ರೋತ್ಸಾಹ ಜೇನಿನ ಗೂಡಿನಂತಿದ್ದ ಕುಟುಂಬಕ್ಕೆ ಅನಿರೀಕ್ಷಿತ ಬರಸಿಡಿಲು ಪಡೆದಿದೆ. ಜೂನ್ 7, 2020 ಸ್ಯಾಂಡಲ್ವುಡ್ ಪಾಲಿಗೆ ಕರಾಳ ದಿನ. ಭಾನುವಾರದ ಭರಸಿಡಿಲು ಚಿರಂಜೀವಿ ಕುಟುಂಬಕ್ಕೆ ಬಡಿದು ಬಿಟ್ಟಿತ್ತು. ಸ್ಯಾಂಡಲ್ವುಡ್ ನಟ ಚಿರಂಜೀವಿ ಸರ್ಜಾ ಅವರ ಹಠಾತ್ ನಿಧನ ಇಡೀ ಕಲಾವಿದ ಲೋಕವನ್ನ ಆಘಾತಗೊಳಿಸಿತ್ತು. ಚಿತ್ರರಂಗ ಸೇರಿದಂತೆ ಹಲವಾರು ಮಂದಿ ಕಂಪನಿಯ ಕಡಲಲ್ಲಿ ಮುಳುಗಿದ್ರು. ಹೌದು, ನಿನ್ನೆ ಮಧ್ಯಾಹ್ನ ನಟ ಚಿರಂಜೀವಿ ಸರ್ಜಾ ಅವರು ತೀವ್ರ ಹೃದಯಾಘಾತದಿಂದ ಜಯನಗರದ ಅಪೋಲೋ ಸಾಗರ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ರು. ವಿಧಿ ಕ್ರೂರ ಆಟಕ್ಕೆ ಚಿರು ಬಲಿಯಾಗಿದ್ದಾರೆ. ತುಂಬು ಕುಟುಂಬದ ಮುದ್ದಿನ ಮಗನಾಗಿ ಬೆಳೆದ ಚಿರು ಉಸಿರು ಚೆಲ್ಲಿದ್ದಾರೆ. 39 ವರ್ಷದ ಚಿರು ಅಕಾಲಿಕ ಸಾವು ಪತ್ನಿ ನಟಿ ಗಾಯಕಿ ಮೇಘನಾ ರಾಜ್ ಅವರನ್ನ ತೀವ್ರ ಆಘಾತಕ್ಕೆ ತಳ್ಳಿದೆ. ಅಕ್ಟೋಬರ್ 27 ಜನಿಸಿದ ಚಿರಂಜೀವಿ ಎರಡು ವರ್ಷಗಳ ಹಿಂದಷ್ಟೇ ಮೇಘನಾ ರಾಜ್ರನ್ನ ಮದುವೆಯಾಗಿದ್ರು. ಇನ್ನೇನು ಕೆಲವೇ ತಿಂಗಳಲ್ಲಿ ಚಿರು ಮೇಘನಾ ಕುಟುಂಬ ಹೊಸ ಅತಿಥಿಯ ಆಗಮನಕ್ಕಾಗಿ ಕಾಯುತ್ತಿದ್ರು. ಅಷ್ಟರಲ್ಲಾಗ್ಲೇ ಚಿರಂಜೀವಿ ಎಂಬ ಹೆಸರನ್ನಿಟ್ಕೊಂಡಿದ್ದ ಚಿರು ಇಷ್ಟು ಬೇಗ ಚಿರನಿದ್ರೆಗೆ ಜಾರಿರೋದು ಯಾರಿಗೂ ನಂಬಲಾರದ ಕಹಿ ಸತ್ಯ ಇದಾಗಿದೆ. ಚಿರಂಜೀವಿ ಸರ್ಜಾ ಬಹಳ ಸ್ನೇಹಜೀವಿಯಾಗಿದ್ದು ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ರು. ಚಿತ್ರರಂಗದ ಎಲ್ಲಾ ಕಿರಿಯ ಹಿರಿಯ ಕಲಾವಿದರು ಅಂತಿಮ ದರ್ಶನ ಪಡೆದು ನಮನ ಸಲ್ಲಿಸಿದ್ರು. ಬಸವನಗುಡಿಯ ಅವರ ನಿವಾಸದಲ್ಲಿ ಚಿರು ಸರ್ಜಾ ಅವರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಚಿರು ನಿಧನಕ್ಕೆ ಚಂದನವನ ಕಂಪನಿ ಮಿಡಿದಿದೆ. ಭಾಳಷ್ಟು ಚಿತ್ರಗಳು ಕೆಲಸ ಮಾಡಿದೆ. ಇತ್ತೀಚಿನಾಗೆ ಬಂದಂಥ ಇದು ಹೆಚ್ಚು ಸೆಕೆಂಡ್ ಜನ್ರೇಷನ್ ಸಿಗೋರು ಬಂದರು. ಒಳ್ಳೆ ಹೀರೋ, ಎಲ್ಲದಕ್ಕಿಂತ ಹೆಚ್ಚಾಗಿ ಭಾಳ ಒಳ್ಳೆ ಹ್ಯೂಮನ್ ಬೀಯಿಂಗ್, ಒಳ್ಳೆ ಮನುಷ್ಯ. ಎಲ್ಲರ ಜೊತೆನ ಭಾಳ ಸ್ನೇಹಿತನ ಒಳ್ಳೆತನ ತೋರಿಸ್ಕೊಂಡು ಹಿರಿಯರ ಜೊತೆ ಒಳ್ಳೆ ಗೌರವ ತೋರಿಸ್ಕೊಂಡಿದ್ದಾರೆ. ಭಾಳ ಅಂದರೆ ಚಿಗುರು ಬೆಳೆಯೋದ್ರಲ್ಲೇ ಶೂಟ್ ಹಾಕ್ಬಿಟ್ರೆ ಹೇಗಿರುತ್ತೆ ಹಾಗಾಗ್ಬಿಟ್ಟು ಇದು ಇಂಡಸ್ಟ್ರಿಗೊಂದು ಭಾಳ ಆಗತ್ತ. ಈ ಒಂದು ವಿಷಯ ಹೇಳಿದಾಗಿಂದ ಮನಸ್ಸು ಅವರು ಸರಿಯಿಲ್ಲ. ಯಾಕೆ ಈ ಥರ ದೇವರು ಒಳ್ಳೆಯವ್ರಿಗೆ ಚಿಕ್ಕ ಹುಡುಗರಿಗೆ ಈಗ ಬೆಳೀತಾ ಇರೋ ಹುಡುಗರಿಗೆ ಈ ಥರ ಒಂದು ಸ್ಥಿತಿ ತರ್ತಾನೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇದು ಅಲ್ಲದೆ ಸುಂದರ್ ರಾಜ್ ಬರೋಣ ವಿಷಯ ನನಗೆ ಭಾಳ ಅತ್ಯಂತ ಒಳ್ಳೆಯ ಹೇಳೋದು. ಯಾಕೆ ಇವ್ರ ಜೀವನದಲ್ಲೆಲ್ಲ ಹೀಗೆ ಆಯಿತು ಅನ್ನೋದು ಭಾಳ ಕೆಲಸ. ದೇವರು ಇವರಿಗೆ ದುಃಖನ ಶಕ್ತಿ ಕೊಡಲಿ, ಚಿರೋರ ಆತ್ಮಕ್ಕೆ ಶಾಂತಿ ಕೊಡಲಿ. ನಾನು ಚಿರು ಕುಟುಂಬಕ್ಕೆ ಚಿತ್ರರಂಗದ ಗಣ್ಯರು ಸಾಂತ್ವನ ಹೇಳಿದ್ದಾರೆ. ಚಿರು ಜೊತೆಗೆ ತಾವು ಕಳೆದ ದಿನಗಳನ್ನ ನೆನಪಿಸಿಕೊಳ್ಳುತ್ತಾ ನುಡಿ ನಮನ ಸಲ್ಲಿಸುತ್ತಿದ್ದಾರೆ. ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋ ಬಗ್ಗೆ ಮನದ ಮಾತುಗಳನ್ನ ಹಂಚಿಕೊಳ್ಳುತ್ತಿದ್ದಾರೆ. ಜನನು ನನ್ನ ಚಿತ್ರದಲ್ಲಿ ಥರ ಈಗ ಒಂದು 6 ತಿಂಗಳ ಹಿಂದೆ ಸರ್ಜಾ ಇದ್ರೂ
ಬಹಳ ತಮಾಷೆ ಸಿನಿಮಾದಲ್ಲಿ ಎಲ್ಲ ಕೇಳಿ ಲಕ್ಷ್ಮಿ ಮತ್ತು ನೋಡಿ ಏನು ಮಾತಾಡಬೇಕು ಅಂತ ಒಂದೇ ಆರ್ಥಿಕ ಶಾಂತಿ ಸ್ಥಿತಿ ಅವರ ಸಂಸಾರದ ಎಲ್ಲರಿಗೂ ನಷ್ಟನ ಚಿರಂಜೀವಿ ಸರ್ಜಾ ಅವರ ಅಂತ್ಯಕ್ರಿಯೆಯನ್ನ ಅವರ ನೆಚ್ಚಿನ ಸ್ಥಳವಾದ ಧ್ರುವ ಸರ್ಜರ ಫಾರ್ಮ್ ಹೌಸ್ ಅಲ್ಲಿ ನಡೆಸಿದ್ದಾರೆ. 4 ಎಕರೆಯಲ್ಲಿರುವ ಈ ಫಾರ್ಮ್ ಹೌಸ್ಗೆ ಬೃಂದಾವನ ಅಂತ ಹೆಸರಿಡಲಾಗಿದೆ. ಕನಕಪುರ ರಸ್ತೆಯಲ್ಲಿರುವ ನೆಲಗುಳಿ ಸಮೀಪದ ಫಾರ್ಮ್ ಹೌಸ್ನಲ್ಲಿ ಇಂದು ಸಂಜೆ ಅಂತ್ಯಕ್ರಿಯೆಯನ್ನ ನಡೆಸಲಾಯಿತು. ಗೌಡ ಸಮುದಾಯದ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿತು. ಚಿರು ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮನೆಯವರಿಗೆ ಈ ದುಃಖ ಸಹಿಸುವ ಶಕ್ತಿ ಸಿಗಲಿ.